ಶಬ್ದ ಜಗತ್ತಿನ ಸ್ವಾರಸ್ಯಗಳ ಬಗ್ಗೆ ನಾವು ಒಂದೊಂದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೆವು. ಅದರ ಮುಂದುವರೆದ ಒಂದು ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಆ್ಯಂಪ್ಲಿಫೈಯರ್ ಎಂದರೇನು, ಪ್ರತಿಯೊಬ್ಬರೂ ಕೂಡ ಆ್ಯಂಪ್ಲಿಫೈಯರ್ ಅಥವಾ ಆ್ಯಂಪ್ಲಿಫಿಕೇಷನ್ ಅನ್ನುವಂಥ ಶಬ್ದವನ್ನು ಪದೇ ಪದೇ ಕೇಳಲ್ಪಟ್ಟಿರುತ್ತೀರಿ. ಹಾಗಾದರೆ ವಾಟ್ ಈಸ್ ದಿಸ್ ಆ್ಯಂಪ್ಲಿಫೈಯರ್, ಆ್ಯಂಪ್ಲಿಫೈಯರ್ ಅಂದರೇನು, ಅದರ ಉಪಯೋಗಗಳೇನು ಎಂಬುದರ ಕುರಿತು ಒಂದು ನೋಟ, ಪ್ರಸ್ತುತಿ ನಾನು ಶ್ರೀರಾಜು ಭೂಶೆಟ್ಟಿ. ಸೊ ಆ್ಯಂಪ್ಲಿಫೈಯರ್ ಅಂದರೆ ಏನು ಅಂತ ನಾವು ನೋಡಿದಾಗ, ಆ್ಯಂಪ್ಲಿಫೈಯರ್ ಎನ್ನುವುದು ಸಿಗ್ನಲ್ನ ಶಕ್ತಿಯನ್ನು ಹೆಚ್ಚಿಸಲು ಬಳಸುವ ಸಾಧನವಾಗಿದೆ. ಅಂದರೆ ಯಾವುದೇ ಒಂದು ಸಿಗ್ನಲ್ ಇರುತ್ತಲ್ಲ, ಆ ಸಿಗ್ನಲ್ ಅಶಕ್ತ ಇತ್ತು ಅಂದರೆ ಆ ಸಿಗ್ನಲ್ನ ಶಕ್ತಿಯನ್ನು, ಅದರ ಶಕ್ತಿಯನ್ನು ಹೆಚ್ಚಿಸಲು ಬಳಸುವಂಥ ಸಾಧನವನ್ನು, ಅಂದರೆ ದುರ್ಬಲ ಇದ್ದಂಥ ಸಿಗ್ನಲ್ಗಳನ್ನು ಪ್ರಬಲ ಸಿಗ್ನಲ್ಗಳಾಗಿ ಪರಿವರ್ತಿಸಲು ಬಳಸುವ ಒಂದು ಸಾಧನವನ್ನು ನಾವೇನಂತ ಕರಿತೀವಿ ಅಂದರೆ ಆ್ಯಂಪ್ಲಿಫೈಯರ್ ಅಂತೇಳಿ ಕರಿತೀವಿ. ಈ ಆ್ಯಂಪ್ಲಿಫೈಯರ್ಗಳನ್ನು ಏನು ಮಾಡ್ತಾರೆ ಅಂದರೆ ಎಲ್ಲ ರೀತಿಯ ಆಡಿಯೋ ಉಪಕರಣಗಳಲ್ಲಿ ಈ ಒಂದು ಆ್ಯಂಪ್ಲಿಫೈಯರನ್ನು ನಾವು ನೋಡಬಹುದಾಗಿದೆ. ಉದಾಹರಣೆಗೆ ನಾವು ನೋಡೋದಾದರೆ ಶ್ರವಣ ಸಾಧನ, ಎಲ್ಲರೂ ಕೂಡ ಗಮನಿಸಿರುತ್ತೀರಿ. ಶ್ರವಣ ಸಾಧನದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇದು ಮೈಕ್ರೋಫೋನ್ ಅನ್ನು ಹೊಂದಿದ್ದು ಅದು ಸುತ್ತಮುತ್ತಲಿನ ಶಬ್ದವನ್ನು ಎತ್ತಿಕೊಳ್ಳುತ್ತದೆ ಮತ್ತು ಅವುಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ. ಅದು ನಿರಂತರವಾಗಿ ಶಕ್ತಿಯಲ್ಲಿ ಬದಲಾಗುತ್ತದೆ. ನೋಡ್ರಿ, ಏನು ಅಂತಂದ್ರೆ ಒಂದು ಶ್ರವಣ ಸಾಧನವನ್ನು ನಾವು ನೋಡಿದ್ವಿ ಅಂದರೆ ಶ್ರವಣ ಸಾಧನದಲ್ಲಿ ಅಲ್ಲೇನಿರುತ್ತೆ ಅಂದರೆ ಮೈಕ್ರೋಫೋನನ್ನು ಹೊಂದಿರುತ್ತೆ, ಅದು ಮೈಕ್ರೋಫೋನ್. ಸೊ ಈ ಮೈಕ್ರೋಫೋನ್ ಏನು ಮಾಡುತ್ತೆ ಅಂದರೆ ಅದರ ಸಮೀಪಕ್ಕೆ, ಮೈಕ್ರೋಫೋನ್ ತನ್ನ ಸಮೀಪಕ್ಕೆ ಬಂದಂಥ ಸುತ್ತಮುತ್ತಲಿರುವ ಶಬ್ದವನ್ನು ಗ್ರಹಿಸ್ತದೆ, ಆ ಶಬ್ದವನ್ನು ಎತ್ಕೊಳ್ತದೆ ಅಥವಾ ಗ್ರಹಿಸ್ತದೆ, ಸ್ವೀಕರಿಸ್ತದೆ. ಆ ಸ್ವೀಕರಿಸಿ ಆ ಶಬ್ದಗಳನ್ನು ಏನು ಮಾಡ್ತದೆ ಅಂದರೆ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡುತ್ತೆ ಅನ್ನುವಂಥದ್ದು. ಇದರಿಂದಾಗಿ ಶಕ್ತಿಯಲ್ಲಿಯೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿ ಒಂದು ಶ್ರವಣ ಸಾಧನದ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸೊ ಇಲ್ಲಿ ನೋಡ್ಬೋದು, ಶ್ರವಣ ಸಾಧನದಲ್ಲಿ ಇಲ್ಲೇನಿದೆ ಅಂತಂದರೆ ಮೈಕ್ರೋಫೋನ್ ಅನ್ನುವಂಥದ್ದಿದೆ, ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್. ಸೊ ಇದೇ ಮೈಕ್ರೋಫೋನ್ ಏನು ಮಾಡುತ್ತೆ, ಆ ಶಬ್ದವನ್ನೆಲ್ಲವನ್ನು ಗ್ರಹಿಸ್ತದೆ ಎನ್ನುವಂಥದ್ದು. ಸೊ ಆ ಶಬ್ದವನ್ನು, ತನ್ನ ಸುತ್ತಮುತ್ತಲಿನ ಶಬ್ದವನ್ನು ಗ್ರಹಿಸಿ ಅದನ್ನೇನು ಮಾಡುತ್ತೆ ಅಂದರೆ ವಿದ್ಯುತ್ ಸಂಕೇತಗಳಾಗಿ ಅದನ್ನು ಪರಿವರ್ತನೆ ಮಾಡುತ್ತೆ ಅಂತೇಳಿ ನಾವು ಹೇಳ್ತೇವೆ ಎನ್ನುವಂಥದ್ದು. ಸೊ ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಮೈಕ್ರೋಫೋನದ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಇಲ್ಲಿ ಇದೊಂದು ಶ್ರವಣ ಸಾಧನವನ್ನು ನೋಡ್ಬೋದು, ಮೈಕ್ರೋಫೋನ್ ಇದೆ, ಇಲ್ಲಿ ನೋಡ್ಬೋದು ಆ್ಯಂಪ್ಲಿಫೈಯರ್ ಇದೆ, ಇಲ್ಲಿ ಒಳಭಾಗದಲ್ಲಿ ಸ್ಪೀಕರ್ ಇದೆ, ಬ್ಯಾಟ್ರಿ ಇದೆ, ಅದು ಇಯರ್ ಹುಕ್ ಅಂತ ಬರುತ್ತೆ, ಇಯರ್ ಮೋಲ್ಡ್ ಅಂತ ಬರುತ್ತೆ. ಇಷ್ಟೆಲ್ಲ ವಿಭಿನ್ನವಾದ ಭಾಗಗಳನ್ನು ಈ ಒಂದು ಶ್ರವಣ ಸಾಧನ ಹೊಂದಿದೆ. ಹಾಗಾದರೆ ಇದರಲ್ಲಿ ಮೈಕ್ರೋಫೋನನ ಕೆಲಸ ಏನು ಅನ್ನೋದನ್ನು ನಾವು ನೋಡಿದ್ವಿ. ಹಾಗಾದರೆ ಮುಂದಿನ ಏನು ಪ್ರಶ್ನೆ ಬರುತ್ತೆ ಅಂದರೆ, ಹಾಗಾದರೆ ಆ್ಯಂಪ್ಲಿಫೈಯರ್ ಕೆಲಸ ಏನು ಶ್ರವಣ ಸಾಧನದಲ್ಲಿ ಅಂತ ನೋಡೋದಾದರೆ, ಆ್ಯಂಪ್ಲಿಫೈಯರ್ ಸಿಗ್ನಲ್ಗಳನ್ನು ತೆಗೆದುಕೊಳ್ಳುತ್ತದೆ, ಇಟ್ ರಿಸೀವ್ಸ್ ದ ಸಿಗ್ನಲ್ಸ್. ಅವುಗಳನ್ನು ಏನು ಮಾಡುತ್ತೆ ಅಂದರೆ ಕಿವಿಯೊಳಗೆ ಇರಿಸಲಾಗಿರುವಂಥ ಒಂದು ಸಣ್ಣದಾದ ಧ್ವನಿವರ್ಧಕಕ್ಕೆ ಕಳುಹಿಸುವ ಮೊದಲು, ನೋಡ್ರಿ, ಸಿಗ್ನಲ್ಗಳನ್ನು ಸ್ವೀಕರಿಸಿ ಧ್ವನಿವರ್ಧಕಕ್ಕೆ ಕಳುಹಿಸುವ ಮೊದಲು ಅದನ್ನು ಹಲವು ಬಾರಿ ಹೆಚ್ಚಿಸುತ್ತದೆ. ಅಂದರೆ ಸಿಗ್ನಲ್ಗಳನ್ನು ಧ್ವನಿವರ್ಧಕಕ್ಕೆ ಕಳುಹಿಸುವ ಮೊದಲು ಅದರ ಶಕ್ತಿಯನ್ನು ಹಲವಾರು ಬಾರಿ ಹೆಚ್ಚಿಗೆ ಮಾಡುವ ಕೆಲಸವನ್ನು ಏನು ಮಾಡುತ್ತೆ ಆ್ಯಂಪ್ಲಿಫೈಯರ್ ಮಾಡುತ್ತೆ ಎನ್ನುವಂಥದ್ದು. ಹೀಗೆ ಉತ್ಪತ್ತಿಯಾಗುವ ಧ್ವನಿಯು ವ್ಯಕ್ತಿಯನ್ನು ತಲುಪುವ ಮೊದಲು ವರ್ಧಿಸುತ್ತದೆ. ಹಾಗಾದ್ರೆ ವ್ಯಕ್ತಿಯನ್ನು ತಲುಪುವ ಮೊದಲು ಅದೇನಾಗತ್ತೆ, ವರ್ಧಿಸುತ್ತೆ. ಅಂದರೆ ಹೆಚ್ಚಿನ ಶಕ್ತಿ, ಪ್ರಬಲ ಶಕ್ತಿ ಅನ್ನೋದು ಹೊಂದಿರುತ್ತೆ ಎನ್ನುವಂಥದ್ದು. ಅಂದರೆ ಆ್ಯಂಪ್ಲಿಫೈಯರ್ನ ಕರ್ತವ್ಯವು ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ದೊಡ್ಡದಕ್ಕೆ ಪರಿವರ್ತಿಸುವುದು ಎಂದು ನಾವು ಹೇಳಿದರೆ ಅದು ತಪ್ಪಾಗಲಾರದು ಅನ್ನುವಂಥದ್ದು. ಇನ್ನು ಈ ಒಂದು ಆ್ಯಂಪ್ಲಿಫೈಯರ್ಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ಅವುಗಳ ಕಾರ್ಯಗಳನ್ನು ಅವಲಂಬಿಸಿ ಈ ಆ್ಯಂಪ್ಲಿಫೈಯರ್ಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ವಿಂಗಡಣೆ ಮಾಡಿದ್ದೀವಿ. ಏನು ಅಂತಂದರೆ ದುರ್ಬಲ ಸಿಗ್ನಲ್ ಆ್ಯಂಪ್ಲಿಫೈಯರ್ಗಳು ಅಥವಾ
ಪವರ್ ಆಂಪ್ಲಿಫೈಯರ್ಗಳು ಅಂತೇಳಿ, ದುರ್ಬಲ ಅಥವಾ ಪವರ್ ಅಂದರೆ ಪ್ರಬಲ, ಪವರ್ ಆಂಪ್ಲಿಫೈಯರ್ಗಳು ಅಂತ ವರ್ಗೀಕರಣವನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ದುರ್ಬಲ ಸಿಗ್ನಲ್ ಆಂಪ್ಲಿಫೈಯರ್ಗಳು ಅಂದರೆ ಇವೇನು ಮಾಡುತ್ತೆ ಅಂದರೆ, ಈ ದುರ್ಬಲ ಸಿಗ್ನಲ್ ಆಂಪ್ಲಿಫೈಯರ್ಗಳು ಮೊದಲನೇದನ್ನು ಅತ್ಯಂತ ಚಿಕ್ಕದಾದ ಇನ್ಪುಟ್ ಸಿಗ್ನಲ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾಗಿದೆ. ಅವುಗಳನ್ನು ಅಂದರೆ ದುರ್ಬಲ ಸಿಗ್ನಲ್ ಆ್ಯಂಪ್ಲಿಫೈಯರ್ಗಳನ್ನು ಆಡಿಯೋ ಟೇಪ್ ಪ್ಲೇಯರ್, ಸಿ ಡಿ ಪ್ಲೇಯರ್ಗಳಲ್ಲಿ ಬಳಸಲಾಗುತ್ತದೆ. ಇನ್ನು ಇತಿಹಾಸದ ಪ್ರಕಾರ ವರ್ಧಿಸುವ ಮೊದಲ ಎಲೆಕ್ಟ್ರಾನಿಕ್ ಸಾಧನವೆಂದರೆ ಅದು 1906 ಇನ್ ದ ಇಯರ್ 1906 1906 ಲೀ ಡಿ ಫಾರೆಸ್ಟ್ ಕಂಡುಹಿಡಿದ ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್ ಅಂತೇಳಿ ಹೇಳ್ತೀವಿ. ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್ ಅನ್ನುವಂಥದ್ದು ಏನಿದೆಯಲ್ಲ, ಲೀ ಡಿ ಫಾರೆಸ್ಟ್ ಅವರು ಕಂಡುಹಿಡಿದ್ರು. ಇದನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಅದು ಮೊಟ್ಟ ಮೊದಲ ಒಂದು ವರ್ಧಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂತೇಳಿ ಹೇಳ್ತೀವಿ ಅನ್ನುವಂಥದ್ದು. ಏನಿದ್ರ ಅರ್ಥ ಅಂತ ನಾವು ನೋಡೋದಾದರೆ, ಸೊ ಇಲ್ಲೇನು ಮಾಡ್ತೇನೆ, ಇದೇನು ನಾನು ಹೇಳಿದ್ನಲ್ಲ ಯಾವುದು ಅಂತಂದರೆ ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್. ಸೊ ಇಲ್ಲೇನಂದರೆ ದ ಫಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕುಡ್ ಆ್ಯಂಪ್ಲಿಫೈ ವಾಸ್ ದ ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್. ಸೊ ಫಾರೆಸ್ಟ್ ಅವರು, ಲೀ ಡಿ ಫಾರೆಸ್ಟ್ ಅವರು ಕಂಡುಹಿಡಿದಂಥ ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್ ಅನ್ನೋದು ವಿಶ್ವದ ಮೊಟ್ಟ ಮೊದಲ ಏನಂತಂದರೆ ವರ್ಧಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂತೇಳಿ ಅದು ಸರ್ವಾನುಮತದಿಂದ ಒಪ್ಪಲ್ಪಟ್ಟಿದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ಒಂದು ಆ್ಯಂಪ್ಲಿಫೈಯರ್ ಒಂದು ಇತಿಹಾಸವನ್ನು ಹೊಂದಿದೆ ಅಂತ ನಾವು ಹೇಳ್ತೇವೆ. ಇಲ್ಲಿ ನೋಡ್ಬೋದು ನಾವು ಆ ಒಬ್ಬ ಮಹಾನ್ ವಿಜ್ಞಾನಿ, ಇಲ್ಲಿ ನಮ್ಮ ಎದುರಿಗೆ ಕಾಣುತ್ತೆ ಲೀ ಡಿ ಫಾರೆಸ್ಟ್. ಅದೇನು ನಾವು ಆಗಲ್ಲಿ ನೋಡಿದ್ವಲ್ಲ ಏನು ಅಂತಂದರೆ, ಆ ಒಂದು ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬ್ ಅದನ್ನು ಕಂಡುಹಿಡಿದಂಥ ವಿಜ್ಞಾನಿ, ವಿಶ್ವದ ಮೊಟ್ಟ ಮೊದಲ ವರ್ಧಿಸುವ ಎಲೆಕ್ಟ್ರಾನಿಕ್ ಸಾಧನ ಅದು ಯಾವುದು ಅಂತಂದರೆ ಟ್ರಯೋಡ್ ವ್ಯಾಕ್ಯೂಮ್ ಟ್ಯೂಬನ್ನು ಕಂಡುಹಿಡಿದಂಥ ವಿಜ್ಞಾನಿ ಲೀ ಡಿ ಫಾರೆಸ್ಟ್ ಅವರ ಒಂದು ಭಾವಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇವರೇ ಆ ಲೀ ಡಿ ಫಾರೆಸ್ಟ್ ಅನ್ನುವಂಥ ಒಬ್ಬ ಮಹಾನ್ ವಿಜ್ಞಾನಿ ಅಂತೇಳಿ ನಾವು ಹೇಳ್ತೇವೆ ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ಏನಾಯಿತು ಅಂದರೆ, ಇದನ್ನು ನಾವು ಆ್ಯಂಪ್ಲಿಫೈಯರ್ ಎಂದರೇನು, ಅದನ್ನು ಕಂಡುಹಿಡಿದವರು ಯಾರು, ಅದರ ವಿವಿಧ ಉಪಯೋಗಗಳೇನು, ಅದರ ಪ್ರಕಾರಗಳೇನು ಎಂಬುದರ ಕುರಿತು ಮಾಹಿತಿಯನ್ನು ಪಡೆದುಕೊಂಡೆವು. ಸೊ ಇದೇನಂತಂದರೆ, ಈ ಒಂದು ಶಬ್ದದ ಜಗತ್ತು ಏನಿದೆಯಲ್ಲ, ಶಬ್ದ ಜಗತ್ತು ಇನ್ನೂ ಹಲವಾರು ರೋಮಾಂಚಕಾರಿ ಅಂಶಗಳಿಂದ ಕೂಡಿದ್ದು, ಅವೆಲ್ಲವುಗಳನ್ನು ಒಂದೊಂದಾಗಿ ಚರ್ಚಿಸೋಣ. ಧನ್ಯವಾದಗಳು.